ಫ್ರೆಂಡ್ಸ್, ವೆಲ್ಕಮ್ ಟು ಹರ್ಷಿತಾ ಪ್ರಣವಿ ಕಿಚನ್. ಇವತ್ತಿನ ರೆಸಿಪಿ ನಾನು ಶಾವಿಗೆ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಅಂತ. ನಾನಿಲ್ಲಿ ಒಂದು 200 ಗ್ರಾಮಷ್ಟು ಶಾವಿಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 1 1/2 ಟೇಬಲ್ಸ್ಪೂನಷ್ಟು ಸಾಸಿವೆ, 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, 1 2 ಟೇಬಲ್ಸ್ಪೂನಷ್ಟು ಕಡಲೆಬೀಜ, ಸ್ವಲ್ಪ ಕಾಜು ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ, 1/5 ಟೇಬಲ್ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಉಪ್ಪು. ಇಲ್ಲಿ 1 2 ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ 1 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ. ಇಲ್ಲಿ 1 5-6 ಪೀಸು ಬೀನ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಬಟಾಣಿ, 1 2 ಕ್ಯಾರೆಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಹೇಗಂತ ನೋಡ್ಕೊಂಬರೋಣ. ನಾವು ಮೊದಲಿಗೆ ಇಲ್ಲಿ ಶಾವಿಗೆನ ಬಾಯ್ಲ್ ಮಾಡ್ಕೊಳ್ಳೋಣ. ನಾನು ಈ ಥರ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಆಯಿಲ್ ಯಾಕಪ್ಪ ಅಂತಂದರೆ ಉದುರಾಗಿ ಬರಲಿ ಶಾವಿಗೆ ಅಂತಂದ್ಬಿಟ್ಟು ಮಾಡೋದು. ಸ್ವಲ್ಪ ಉಪ್ಪು ಕೂಡ ಇವಾಗಲೇ ಆ್ಯಡ್ ಮಾಡ್ಕೋತೀನಿ, ಅಂದರೆ ಉಪ್ಪು ಹಿಡಿಯುತ್ತೆ ಮತ್ತು ತುಂಬ ಉದುರಾಗಿ ಬರುತ್ತೆ ಉಪ್ಪು ಎಣ್ಣೆ ಆ್ಯಡ್ ಮಾಡೋದ್ರಿಂದ. ಇವಾಗ ಇದನ್ನು ನೀರು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ನೋಡಿ, ಇವಾಗ ಕುದ್ದಾಗಿದೆ. ಇವಾಗ ಇದಕ್ಕೆ ನಾವು ಶಾವಿಗೆನ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಮೊದಲೇ ನಾವು ಶಾವಿಗೆನ ಬಾಯ್ಲ್ ಮಾಡ್ಕೊಂಡು ಉಪ್ಪಿಟ್ಟು ಮಾಡೋದ್ರಿಂದ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಉದುರಾಗುತ್ತೆ, ಮೆತ್ತಗಾಗಲ್ಲ. ಇವಾಗ ಇದನ್ನು ಒಂದು ಕುದಿ ಬರೋವರೆಗೂ ಬಿಟ್ಟು ಇದ್ರ ಮೇಲೆ ಪ್ಲೇಟ್ ಮುಚ್ಚೋಣ. ನೋಡಿ, ಕುದಿತಾ ಇದೆ. ಪ್ಲೇಟ್ ಮುಚ್ಚಿ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆನಲ್ಲಿಟ್ಟು ಕುದಿಸೋದು ಬೇಡ, ಹಾಗೆ ಇದು ನೀರು ಬಾಯ್ಲ್ ಆಗಿರುತ್ತಲ್ಲ ಅದರಲ್ಲೇ ಇದು ಬಾಯ್ಲ್ ಆಗಬೇಕು ಚೆನ್ನಾಗಿ. ಇವಾಗ ಆಗಿರುತ್ತೆ, ತೆಗಿತೀನಿ ನಾನು. ಇವಾಗ ನೋಡಿ, ನೀರೆಲ್ಲ ಫುಲ್ ಡ್ರೈ ಆಗಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಇದಕ್ಕೆ ನಾನು 1 ಚಮಚ ತಣ್ಣೀರು ಆ್ಯಡ್ ಮಾಡ್ತೀನಿ. ತಣ್ಣೀರು ಆ್ಯಡ್ ಮಾಡಿ ಇವಾಗ ಇದನ್ನು ಒಂದು ಜಾಲದಿನಲ್ಲಿ ಸೋಸ್ಕೊಬಿಡ್ತೀನಿ ತಕ್ಷಣವೇ. ನೋಡಿ, ಈ ಥರ ಸೋಸ್ಕೊಂಡಿದ್ದೀನಿ ಈ ಒಂದು ಜಾಲದಿನಲ್ಲಿ. ಈಗ ಆಗಿದೆ. ಈ ಥರ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಉದುರಾಗಿ ಬರುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಈಗ ಆಗಿದೆ. ನೆಕ್ಸ್ಟು ಒಗ್ಗರಣೆ ಹಾಕೋಬಿಡೋಣ. ಇದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ 1 5 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕೋತೀನಿ. ಆಯಿಲ್ ಜಾಸ್ತಿ ಬೇಡ, ಆಯಿಲ್ ಜಾಸ್ತಿ ಆದರೆ ತಿನ್ನೋದಕ್ಕೊಂಥರ ಅನಿಸುತ್ತೆ ಉಪ್ಪಿಟ್ಟನ್ನು. ಆಯಿಲ್ ಸ್ವಲ್ಪ ಕಡಿಮೆನೇ ಇರಲಿ. ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಆಯಿಲ್ ಬಿಸಿ ಆದ ತಕ್ಷಣ ಅದಕ್ಕೆ ನಾನು ಕಡಲೆಬೇಳೆ, ಕಡಲೆಬೀಜ, ಕಾಜು ಮತ್ತು ಸಾಸಿವೆನ ಹಾಕಿ ಹಾಗೆ 1 ನಿಮಿಷ ರೋಸ್ಟ್ ಮಾಡ್ಕೋತೀನಿ ಲೋ ಫ್ಲೇಮಲ್ಲೇ. ಒಂದು ಸ್ವಲ್ಪ ರೋಸ್ಟ್ ಆದರೆ ಸಾಕು. ನೆಕ್ಸ್ಟ್ ಇದಕ್ಕೆ ನಾನು ಇವಾಗ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಮೆಣಸಿನ್ಕಾಯಿನೂ ಕೂಡ ಒಟ್ಟಿಗೆ ಆ್ಯಡ್ ಮಾಡ್ಕೋತೀನಿ. ಮತ್ತು ತರಕಾರಿ ಬಟಾಣಿನೂ ಕೂಡ ಇವಾಗಲೇ ಆ್ಯಡ್ ಮಾಡ್ಕೋತೀನಿ. ಎಲ್ಲನೂ ಒಟ್ಟಿಗೆ ಬೇಯಿಸೋದ್ರಿಂದ, ಹಸಿ ತರಕಾರಿ ಆಗಿರೋದ್ರಿಂದ ಏನಾಗುತ್ತೆ, ಈರುಳ್ಳಿ ಜೊತೆಗೆ ಬೇಗ ಬಾಯ್ಲ್ ಆಗುತ್ತೆ. ಹಾಗೆ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 5 ನಿಮಿಷ ಬಾಯ್ಲ್ ಮಾಡ್ಕೋತೀನಿ. ಇದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ಉಪ್ಪು ಹಾಕಿದರೆ ಏನಾಗುತ್ತೆ, ಬೇಗ ಬಾಯ್ಲ್ ಆಗುತ್ತೆ ಈರುಳ್ಳಿ ಮತ್ತು ತರಕಾರಿ ಎಲ್ಲ. ಹಂಗಾಗಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತೀನಿ. ಇದು ಕಲ್ಲರ್ ಎಲ್ಲ ಚೇಂಜ್ ಆಗಿ ತರಕಾರಿ ಎಲ್ಲ ಬೇಯೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳೋಣ. ಕೆಲವರು ಏನು ಮಾಡ್ತಾರೆ, ಮಸಾಲೆ ಒಗ್ಗರಣೆ ಹಾಕ್ತಾರಲ್ಲ ಅದಕ್ಕೆ ನೀರು ಹಾಕಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾರೆ. ಅದು ಅವಾಗ ಏನಾಗುತ್ತೆ ಅಂದರೆ ಉದುರು ಬರೋದಿಲ್ಲ, ಅದು ತುಂಬ ಮೆತ್ತಗೆ ಹಂಟ್ಕೊಂಡಂಗೆ ಆಗಿಬಿಡುತ್ತೆ. ಈ ಥರ ಸಪ್ರೇಟ್ ನೀರಲ್ಲಿ ಬಾಯ್ಲ್ ಮಾಡ್ಕೊಂಡು ಈ ಥರ ಮಾಡೋದ್ರಿಂದ ತುಂಬ ಉದುರಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗೂ ಇರುತ್ತೆ. ನೀರು ಹಾಕಿ ಒಟ್ಟಿಗೆ ಬಾಯ್ಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀರು ಎಷ್ಟು ಹಾಕಬೇಕು ಅಂತ ಗೊತ್ತಾಗಲ್ಲ. ಒಂದು ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಸ್ವಲ್ಪ ಕಡಿಮೆನೂ ಆಗ್ಬೋದು, ಅದು ಕರೆಕ್ಟ್ ಫ್ಲೇಮಲ್ಲಿ ಆಗೋಲ್ಲ. ಈ ಥರ ಕರೆಕ್ಟಾಗಿ ಬಾಯ್ಲ್ ಮಾಡ್ಕೊಂಡು ಮಾಡಿದರೆ ನಡೆಯುತ್ತೆ. ಈಗ ಇದನ್ನು 1 5 ನಿಮಿಷ ಮೇಲೆ ಕ್ಲೋಸ್ ಮಾಡಿ 1 5 ನಿಮಿಷ ಬಾಯ್ಲ್ ಮಾಡ್ಕೋತೀನಿ ಲೋ ಫ್ಲೇಮಲ್ಲೇ ಇಟ್ಟು, ಅಂದರೆ ತರಕಾರಿ ಬಟಾಣಿ ಎಲ್ಲ ಬೇಯೋದಕ್ಕೋಸ್ಕರ. ಈಗ ಆಗಿದೆ ನೋಡಿ, ಬೆಂದಿದೆ. 1 5 ನಿಮಿಷ ಸಾಕು, ಬೇಗ ಬೇಯುತ್ತೆ ಎಣ್ಣೆನಲ್ಲಿ. ಇವಾಗ ರೆಡಿ ಆಗಿದೆ. ನಾನು ಇವಾಗ ಇದಕ್ಕೆ 1 1/2 ಟೇಬಲ್ಸ್ಪೂನಷ್ಟು ಅರಿಶಿನನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನಾವು ಆಲ್ರೆಡಿ ಶಾವಿಗೆಗೆ ಮತ್ತು ಮೊದಲೇ ಈರುಳ್ಳಿ ಬೇಯುವಾಗ ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ಇವಾಗ ಸ್ವಲ್ಪ ಹಾಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ರೆ ಇದಕ್ಕೆ ಮ್ಯಾಗಿ ಮಸಾಲ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದು ಆಪ್ಷನಲ್ಲು, ನಿಮಗೆ ಬೇಕಿತ್ತಂದರೆ ಹಾಕ್ಕೊಳ್ಳಿ. ತರಕಾರಿನೂ ಅಷ್ಟೇ, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೂ ಕೂಡ ನಡೆಯುತ್ತೆ, ಅದು ಕೂಡ ಆಪ್ಷನಲ್ಲೇ. ಈಗಾಗಿದೆ. ಅದಕ್ಕೆ ನಾನು ಇವಾಗ ಶಾವಿಗೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ಈ ಥರ ಚೆನ್ನಾಗಿಲ್ಲ, ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ.
ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ವೀಡಿಯೋ ಪೂರ ನೋಡಿ, ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಬೇಕಿದ್ರೆ ಇದು ಕಾಯಿನೂ ಹಾಕೋಬೋದು ಮತ್ತು ಲೆಮನ್ನು ಕೂಡ ಸ್ವಲ್ಪ ಹಾಕೋಬೋದು, ಎಲ್ಲ ಕೂಡ ಆಪ್ಷನಲ್ಲು. ಇವಾಗ ನೋಡಿ ರೆಡಿ ಆಗಿದೆ.